ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಭರತನು ಅಯೋಧ್ಯೆಗೆ ತನ್ನ ಅಜ್ಜನ ಮನೆಯಿಂದ ಹಿಂದಿರುಗಿದ್ದಾನೆ ತಾಯಿಯಾದ ಕೈಕೇಯು ಮಾಡಿದಂತಹ ದುರಂತವನ್ನು ಕನ್ನಾರೆ ಕಂಡು ಆತನ ಹೃದಯ ಒಡೆದು ಚೂಲಾಗಿದೆ ನನಗಾಗಿ ತನ್ನ ಮಗನೇ ರಾಜನಾಗಬೇಕೆಂಬ ಹಂಬಲದಿಂದಾಗಿ ಒಂದು ಕಡೆ ಶ್ರೀರಾಮನನ್ನು ಹಿರಿಯಣ್ಣನಾದಂತಹ ಶ್ರೀರಾಮನನ್ನು ವನವಾಸಕ್ಕೆ ಕಳಿಸಿದ್ದರೆ ಇನ್ನೊಂದೆಡೆ ಅದೇ ಪುತ್ರ ಶೋಕದಿಂದಾಗಿ ಪರಮ ಪ್ರಿಯರಾದಂತಹ ತಂದೆಯವರು ಮರಣವನ್ನು ಹೊಂದಿದ್ದಾರೆ ಈ ದುರಂತಗಳನ್ನು ಒಂದರ ಮೇಲೊಂದು ನೋಡುತ್ತಾ ಇದೆಲ್ಲಕ್ಕೂ ತಾನೇ ಕಾರಣವೆಂಬ ಭಾವದಿಂದ ಭರತನು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಾನೆ ಹದಿನಾಲ್ಕು ತಂದೆಯ ಎಲ್ಲ ಪಿತೃಕಾರ್ಯಗಳನ್ನು ಮುಗಿಸಿ ಭರತನು ನಂತರ ತನ್ನ ರಾಜ್ಯದ ಸಭಾಸದರೊಂದಿಗೆ ಮೆರೆಯುತ್ತಿದ್ದಾನೆ ಹದಿನಾಲ್ಕನೆಯ ದಿನ ಶುಭ ಕಾರ್ಯವಾದ ನಂತರ ಮಂತ್ರಿಗಳು ಆಸ್ಥಾನಿಕರ ಸಭೆಯನ್ನು ಕರೆದರು ಭರತನು ಸಭೆಯೊಳಕ್ಕೆ ಬಂದಾಗ ಎಲ್ಲರೂ ಎದ್ದು ನಿಂತು ರಾಜಗೌರವವನ್ನು ತೋರಿಸಿದರು ಅನಂತರ ವಸಿಷ್ಠರು ರಾಜಕುಮಾರ ರಾಜನಿಲ್ಲದೆ ರಾಜ್ಯವು ಅನಾಥವಾಗಿದೆ ಶ್ರೀರಾಮನು ಕಾಡಿಗೆ ಹೋಗಿದ್ದಾನೆ ಇನ್ನು ಹದಿನಾಲ್ಕು ವರ್ಷ ಅವನು ಅಯೋಧ್ಯೆಗೆ ಹಿಂದಿರುಗುವುದಿಲ್ಲ ಆದರೆ ಅಲ್ಲಿಯವರೆಗೆ ರಾಜ್ಯವಾಳುವವರು ಯಾರು ಆದ್ದರಿಂದ ನೀನೇ ಈಗ ಸಿಂಹಾಸನವನ್ನು ಅಲಂಕರಿಸು ಧರ್ಮದಿಂದ ರಾಜ್ಯವಾಳು ನಮ್ಮೆಲ್ಲರಿಗೂ ಸಂತೋಷ ಉಂಟು ಮಾಡು ಎಂದರು ಏಕೆಂದರೆ ಈಗಾಗಲೇ ಮರಣ ಹೊಂದಿರುವ ಮಹಾರಾಜ ದಶರಥನು ಕೈಕೇಯಿಗೆ ಕೊಟ್ಟಿರುವ ಮಾತಿನಂತೆಯೂ ಭರತನೇ ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಬೇಕು ಭರತನು ತಕ್ಷಣವೇ ಎದ್ದು ನಿಂತು ಮಹರ್ಷಿಗಳೇ ನಿಮ್ಮ ಮಾತಿನಿಂದ ನನಗೆ ಸಂತೋಷವೂ ಆಶ್ಚರ್ಯವೂ ಉಂಟಾಗಿದೆ ನಿಮ್ಮ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಮನೆಗೆ ಹಿರಿಯನೇ ಯಜಮಾನ ತಂದೆಯ ನಂತರ ರಾಜನಾಗಬೇಕಾದವನು ಹಿರಿಯ ಮಗ ನಾವು ಅಣ್ಣ ತಮ್ಮಂದಿರಲ್ಲಿ ಶ್ರೀರಾಮನೇ ದೊಡ್ಡವನು ಆದ್ದರಿಂದ ಅವನೇ ರಾಜನಾಗಬೇಕು ಅವನು ಈಗ ಅಯೋಧ್ಯೆಯಲ್ಲಿದ್ದರೂ ಒಂದೇ ಕಾಡಿನಲ್ಲಿದ್ದರೂ ಒಂದೇ ರಾಜ್ಯ ಮಾತ್ರ ಅವನದೇ ಅವನ ರಾಜ್ಯವನ್ನು ಆಳುವುದಕ್ಕೆ ನಾನು ಯಾರು ನಾನು ಈಗಲೇ ಅವನನ್ನು ಹುಡುಕಿಕೊಂಡು ಕಾಡಿಗೆ ಹೋಗುತ್ತೇನೆ ಅವನ ಕಾಲಿಗೆ ಬಿದ್ದು ಅಯೋಧ್ಯೆಗೆ ಕರೆದುಕೊಂಡು ಬರುತ್ತೇನೆ ಎಂದನು ಭರತನ ಧರ್ಮ ಬುದ್ಧಿಯನ್ನು ಕಂಡು ಎಲ್ಲರಿಗೂ ಬಹಳ ಸಂತೋಷವಾಯಿತು ಅಧಿಕಾರವು ಸಿಗುವುದೆಂದರೆ ಹೇಗಾದರೂ ಮಾಡಿ ಯಾರನ್ನಾದರೂ ಕೊಂದಾದರೂ ಅಧಿಕಾರವನ್ನು ಗಳಿಸಿಕೊಳ್ಳುವಂತಹ ಜನಗಳ ಮಧ್ಯದಲ್ಲಿ ಸ್ವತಃ ಹಿರಿಯಣ್ಣನಾದ ಶ್ರೀರಾಮನು ತನ್ನ ಅಧಿಕಾರವನ್ನು ಬಿಟ್ಟು ವನವಾಸಕ್ಕೆ ಹೋಗಿರುವ ಸಂದರ್ಭದಲ್ಲಿಯೂ ಅದನ್ನು ಕೇಳಬೇಕಾದಂತಹ ತಂದೆಯವರು ಮರಣ ಹೊಂದಿರುವ ಸಂದರ್ಭದಲ್ಲಿಯೂ ಪ್ರಜೆಗಳು ಸ್ವತಃ ಭರತನಿಗೆ ರಾಜ್ಯಭಾರವನ್ನು ವಹಿಸಿಕೊಂಡು ವಹಿಸಿಕೊಳ್ಳಲು ಹೇಳುತ್ತಿರುವ ಸಂದರ್ಭದಲ್ಲಿಯೂ ಕೂಡ ಭರತನು ಶಾಂತ ಚಿತ್ತನಾಗಿ ರಾಜ್ಯವು ಎಂದಿದ್ದರೂ ಪರಂಪರೆಯಂತೆ ಹಿರಿಯ ಮಗನಿಗೆ ಸೇರಬೇಕಾದುದು ಆತನು ಯೋಗ್ಯನೂ ಪ್ರಜೆಗಳಿಗೆ ಅತ್ಯಂತ ಪರಮಪ್ರಿಯನೂ ಆಗಿದ್ದಾನೆ ಅಂತಹವನನ್ನು ಬಿಟ್ಟು ಅವನಿಂದ ರಾಜ್ಯಭಾರವನ್ನು ಕಿತ್ತುಕೊಳ್ಳುವಂತಹ ಕ್ರೂರಿ ನಾನಾಗಲಾರೆ ಎಂದು ಹೇಳುತ್ತಾ ನನ್ನ ತಾಯಿಯ ಆಲೋಚನೆ ಏನೇ ಇದ್ದರೂ ಅದನ್ನು ನಾನು ಒಪ್ಪುವುದಿಲ್ಲ ಎಂದು ತಿರಸ್ಕರಿಸುತ್ತಾ ಪುನಃ ಶ್ರೀರಾಮನನ್ನೇ ಕರೆತಂದು ಆತನನ್ನೇ ರಾಜನನ್ನಾಗಿ ಮಾಡುವುದಾಗಿ ಪ್ರತಿಜ್ಞೆ ಮಾಡುತ್ತಿದ್ದಾನೆ ಇದು ಭರತಭೂಮಿಯ ಸಂಪ್ರದಾಯ ಅಮ್ಮನಿಗಾಗಿ ರಾಜ್ಯವನ್ನೇ ಬಿಟ್ಟು ಕಾಡಿಗೆ ಹೋದಂತಹ ಅಣ್ಣ ಅಧಿಕಾರದ ಮೇಲೆ ಯಾವ ಆಸೆಯೂ ಇರಲಿಲ್ಲ ಆತನಿಗೆ ಇತ್ತ ಅಣ್ಣನಿಗಾಗಿ ರಾಜ್ಯವನ್ನು ತೊರೆದು ರಾಜ್ಯವನ್ನು ತಿರಸ್ಕರಿಸಿ ಅಣ್ಣನನ್ನೇ ಹಿಂದಕ್ಕೆ ಕರೆತರಲು ಹೊರಡುತ್ತಿರುವಂತಹ ತಮ್ಮ ಇಂತಹ ಅಣ್ಣ ತಮ್ಮಂದಿರ ಜೋಡಿಗಳಿಂದಾಗಿಯೇ ಈ ಭರತ ಭೂಮಿ ಇಂದು ಸಂಪತ್ ಸಮೃದ್ಧವಾಗಿದೆ ಭರತ ಭೂಮಿಯ ಯಾವ ಸಾಂಸ್ಕೃತಿಕತೆ ಇದೆಯೋ ಅಲ್ಲಿರುವ ಯಾವ ಪರಂಪರೆ ಇದೆಯೋ ಅದು ಇಂದಿಗೂ ಶ್ರೀಮಂತವಾಗಿರುವುದು ರಾಮ ಭರತರಂತಹ ಶ್ರೇಷ್ಠ ವ್ಯಕ್ತಿಗಳಿಂದಲೇ ಭರತನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ನನ್ನ ಪರಿವಾರ ಮತ್ತು ಸೇನೆಯ ಸಮೇತ ಕಾಡಿಗೆ ಹೋಗಿ ರಾ ಶ್ರೀರಾಮನನ್ನು ರಾಜಮರ್ಯಾದೆಯಿಂದ ಅಯೋಧ್ಯೆಗೆ ಕರೆತರುತ್ತೇನೆ ಆದ್ದರಿಂದ ಕಾಡಿಗೆ ಹೋಗುವ ಮಾರ್ಗವನ್ನು ಉತ್ತಮಪಡಿಸಿ ಎಂದು ಆಜ್ಞಾಪಿಸಿದನು ಇಲ್ಲಿ ಸೇನೆಯಾದರೂ ಏಕೆ ಬೇಕು ನೆನಪಿರಲಿ ಶ್ರೀರಾಮಚಂದ್ರನು ಕಾಡಿಗೆ ಹೋಗುವಾಗ ನಾನು ಸಾಪಸಿಯಾಗಿ ಹೋಗುತ್ತಿರುವೆನೆಂದು ಅನಾಥ ವ್ಯಕ್ತಿಗಳಂತೆ ಜೊತೆಯಲ್ಲಿ ಯಾರೂ ಇಲ್ಲದೆ ಯಾವ ಪರಿಜನರೂ ಇಲ್ಲದೆ ಕೇವಲ ಲಕ್ಷ್ಮಣ ಸೀತೆಯರೊಂದಿಗೆ ಕಾಡಿಗೆ ಹೊರಟು ಹೋಗಿರುವನು ಆತನು ಹಾಗೆ ಅನಾಥನಂತೆ ಹೋಗಿರುವುದು ಭರತನಿಗೆ ಹಿಂಡಲಾರದಂತಹ ತಡೆದುಕೊಳ್ಳಲಾರದಂತಹ ದುಃಖವನ್ನು ಉಂಟುಮಾಡಿದೆ ಈಗ ರಾಜ ವೈಭವದಿಂದ ರಾಜಮರ್ಯಾದೆಯಿಂದ ಆತನ ಸೈನ್ಯವನ್ನು ಪುರಜನರನ್ನು ಎದುರಿಗೇರಿಸಿ ಅವನನ್ನು ಕರೆದುಕೊಂಡು ಬರಬೇಕೆಂಬ ಹಂಬಲ ಭರತನದು ಅದಕ್ಕಾಗಿ ಮಾರ್ಗವನ್ನು ಸಿದ್ಧಪಡಿಸಿ ಸಂಪೂರ್ಣ ಸೇನೆಯನ್ನೇ ಕರೆದುಕೊಂಡು ಶ್ರೀರಾಮಚಂದ್ರನನ್ನು ನೋಡಲು ಹೋಗುತ್ತಿರುವನು ಕೂಡಲೇ ಕಾರ್ಮಿಕರು ಕೆಲಸ ಆರಂಭಿಸಿದರು ಹಳ್ಳ ತಿಟ್ಟುಗಳನ್ನು ಸಮ ಮಾಡಿದರು ಕಾಡುಗಳನ್ನು ಕಡಿದು ರಸ್ತೆ ಮಾಡಿದರು ಮಾರ್ಗದಲ್ಲಿ ಬಾವಿಗಳನ್ನು ತೋಡಿದರು ಮುಳ್ಳುಗಳನ್ನು ಪದಗಳನ್ನು ತರಿದು ಬಿಸಾಡಿದರು ದಾರಿಯಲ್ಲಿ ನೆರಳಿಗೋಸ್ಕರ ಚಪ್ಪರಗಳನ್ನು ಕಟ್ಟಿದರು ನದಿಗಳಿಗೆ ಸೇತುವೆಯನ್ನು ಕಟ್ಟಿದರು ಅಚ್ಚುಕಟ್ಟಾದ ರಸ್ತೆಗಳನ್ನು ನಿರ್ಮಿಸಿದರು ಭರತನು ದೊಡ್ಡ ಪರಿವಾರವನ್ನು ಕರೆದುಕೊಂಡು ಕಾಡಿನ ಕಡೆ ಪ್ರಯಾಣ ಬೆಳೆಸಿದನು ಅವನ ಪರಿವಾರದಲ್ಲಿ ಕುದುರೆಗಳು ರಥಗಳು ಆನೆಗಳು ಗೆದ್ದವು ಅಲ್ಲದೆ ಪುರ ನಿವಾಸಿಗಳು ಗೆದ್ದರು ಎಲ್ಲರಿಗೂ ಶ್ರೀರಾಮನನ್ನು ಯಾವಾಗ ನೋಡುವೆವು ಎಂಬ ತವಕ ದಾರಿಯಲ್ಲಿ ಗಂಗಾ ನದಿಯು ಸಿಕ್ಕಿತು ಆ ಪವಿತ್ರ ನದಿಯಲ್ಲಿ ಭರತನು ಪಿತೃತರ್ಪಣವನ್ನು ಕೊಟ್ಟನು ಗುಡಾರಗಳನ್ನು ಕಟ್ಟಿಕೊಂಡು ಆ ರಾತ್ರಿ ಅಲ್ಲಿಯೇ ವಿಶ್ರಾಂತಿ ಪಡೆದನು ಹಿಂದೆ ಶ್ರೀರಾಮನು ಕಾಡಿಗೆ ಹೊರಟ ಮೊದಲ ರಾತ್ರಿಯನ್ನು ಅಲ್ಲಿಯೇ ಕಳೆದಿದ್ದ ಅಲ್ಲಿಯ ರಾಜನು ಗುಹ ಇದು ಶೃಂಗಿಬೇರಪುರ ಈಗ ಭರತನು ಬಂದಿರುವ ವಿಷಯ ಆ ಗುಹನಿಗೂ ತಿಳಿಯಿತು ಭರತನೇಕೆ ಇಲ್ಲಿಗೆ ಬಂದ ಶ್ರೀರಾಮನಿಗೆ ಏನು ತೊಂದರೆ ಕೊಡದಿದ್ದರೆ ಸಾಕು ಎಂದುಕೊಂಡು ಭರತನ ಬಳಿಗೆ ಆತ ಬರುತ್ತಾನೆ ಸೈನ್ಯ ಸಮೇತನಾಗಿ ಬರುತ್ತಿರುವ ವ್ಯಕ್ತಿಯನ್ನು ಕಂಡು ಪ್ರತಿಯೊಬ್ಬರಿಗೂ ಅನುಮಾನವೇ ಸ್ವತಃ ಭರತನು ಈ ನೋವು ಸಂಕಟವನ್ನು ಉದ್ದಕ್ಕೂ ಅನುಭವಿಸಲೇಬೇಕಾಗಿ ಬರುತ್ತದೆ ಭರತನು ಕೇಳುತ್ತಾನೆ ಗುಹಾ ನೀನು ಶ್ರೀರಾಮನ ನಾನು ಶ್ರೀರಾಮನ ತಮ್ಮ ನಮ್ಮ ಅಣ್ಣನನ್ನು ಹುಡುಕಿಕೊಂಡು ಬಂದಿದ್ದೇನೆ ಕೋಸಲ ರಾಜ್ಯವನ್ನು ಅವನಿಗೆ ಒಪ್ಪಿಸಬೇಕಾಗಿದೆ ಶ್ರೀರಾಮನು ಎಲ್ಲಿರುವನೆಂಬುದು ನಿನಗೆ ಗೊತ್ತೇ ಎಂದು ಕೇಳಿದ ಆ ಮಾತುಗಳನ್ನು ಕೇಳಿ ಕುಹನಿಗೆ ಬಹಳ ಸಮಾಧಾನವಾಯಿತು ಹಾಗೆಯೇ ಭರತನ ವಿಶಾಲ ಬುದ್ಧಿಯನ್ನು ಕಂಡು ಸಂತೋಷವೂ ಆಯಿತು ಆಗ ಅವನು ರಾಜಕುಮಾರ ನೀನು ಈ ರಾತ್ರಿ ಇಲ್ಲಿಯೇ ವಿಶ್ರಾಂತಿ ತೆಗೆದುಕೊ ನಾಳೆ ಬೆಳಗಾದ ಕೂಡಲೇ ದಾರಿ ತೋರಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದನು ಭರತನು ಗುಹಾ ಶ್ರೀರಾಮನು ಕಾಡನ್ನು ಪ್ರವೇಶಿಸುವ ಹಿಂದಿನ ರಾತ್ರಿ ನಿನ್ನ ಬಳಿಯೇ ಇದ್ದನಲ್ಲವೇ ಅವನು ಮಲಗಿದ್ದ ಸ್ಥಳ ಯಾವುದು ಎಂದು ಕೇಳಿದನು ಗುಹನು ಭರತನನ್ನು ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ರಾಜಕುಮಾರ ಶ್ರೀರಾಮ ಸೀತೆಯರು ಇಲ್ಲಿಯೇ ಮಲಗಿದ್ದರು ನಾನು ಕೊಟ್ಟ ಆಹಾರವನ್ನು ಅವರು ಸ್ವೀಕರಿಸಲಿಲ್ಲ ಕೇವಲ ಗಂಗಾ ಜಲವನ್ನು ಮಾತ್ರ ಕುಡಿದರು ನಾನು ಕೊಟ್ಟ ಹಂಸತೂಲಿಕಾ ತಲ್ಪದ ಮೇಲೆ ಮಲಗದೆ ಹುಲ್ಲಿನ ಮೇಲೆ ಮಲಗಿಕೊಂಡರು ಲಕ್ಷ್ಮಣನು ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಅವರಿಗೆ ಕಾವಲಿದ್ದನು ಎಂದನು ಭರತನ ಕಣ್ಣಲ್ಲಿ ನೀರು ತುಂಬಿತು ಅಯ್ಯೋ ವಿಧಿಯೇ ರಾಜನಾಗಬೇಕಾಗಿದ್ದ ಶ್ರೀರಾಮನು ಹುಲ್ಲಿನ ಮೇಲೆ ಮಲಗಬೇಕಾಯಿತೆ ಮೃಷ್ಟಾನ್ನ ಭೋಜನವನ್ನು ತ್ಯಜಿಸಿ ಬರೆಯ ನೀರಿನಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳಬೇಕಾಯಿತೆ ಮಲಗಿಕೊಂಡಾಗ ಚೂಪಾದ ಹುಲ್ಲು ಅವನ ಮೈಯನ್ನು ಚುಚ್ಚಲಿಲ್ಲವೇ ಶ್ರೀರಾಮ ಸೀತೆಯರಿಗೆ ನಿದ್ದೆಯಾದರೂ ಹೇಗೆ ಬಂತು ಗೀತ ವಾದ್ಯಗಳ ಮಂಗಳ ಧ್ವನಿಯನ್ನು ಕೇಳಿ ಎಚ್ಚರಗೊಳ್ಳಬೇಕಾದ ಶ್ರೀರಾಮನು ಕಾಡಿನಲ್ಲಿ ಕ್ರೂರ ಮೃಗಗಳ ಭಯಂಕರ ಗರ್ಜನೆಯನ್ನು ಕೇಳಿ ಎಚ್ಚರಗೊಳ್ಳಬೇಕೆ ಇದೆಂತಹ ವಿಪರ್ಯಾಸ ಹಿಂದಿನಿಂದ ನಾನು ಕೂಡ ಹಾಸಿಗೆಯ ಮೇಲೆ ಮಲಗಲಾರೆ ಹುಲ್ಲೆ ನನ್ನ ಹಾಸಿಗೆ ಹಣ್ಣು ಹಂಪಲುಗಳಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ನಾನು ಅಣ್ಣನಂತೆಯೇ ನಾರು ಮಡಿ ಉಡುತ್ತೇನೆ ಆಹಾ ಲಕ್ಷ್ಮಣನೇ ನೀನೇ ನನಗಿಂತ ಭಾಗ್ಯಶಾಲಿ ಅಣ್ಣನ ಸೇವೆ ಮಾಡುವ ಸೌಭಾಗ್ಯ ಅವನಿಗೆ ಲಭಿಸಿದೆ ಎಂದುಕೊಂಡನು ಮಾರನೆಯ ದಿನ ಬೆಳಗ್ಗೆ ಬೇಗನೆ ಎದ್ದನು ಗುಹನು ಐದು ನೂರು ನೌಕೆಗಳನ್ನು ತರುವಂತೆ ತನ್ನ ಸೇವಕರಿಗೆ ಆಜ್ಞಾಪಿಸಿದನು ನೌಕೆಗಳು ಗಂಟೆಗಳನ್ನು ದೊಡ್ಡ ದೊಡ್ಡ ಪತಾಕೆಗಳನ್ನು ಹೊಂದಿದ್ದವು ನೌಕೆಗಳಲ್ಲಿ ಗಾಳಿಯು ಹಿತವಾಗಿ ಬೀಸುತ್ತಿತ್ತು ಭರತನು ಅವನ ಬಂಧುಗಳು ನೌಕೆಗಳನ್ನು ಹತ್ತಿದರು ಕೆಲವು ಸೈನಿಕರು ನದಿಯನ್ನು ತೆಪ್ಪಗಳ ಸಹಾಯದಿಂದ ದಾಟಿದರು ಮಾವುತರು ಆನೆಗಳನ್ನು ನದಿಯನ್ನು ನಡೆಸಿಕೊಂಡು ನದಿಯಲ್ಲಿ ನಡೆಸಿಕೊಂಡು ಬಂದರು ಹಲವರು ಈಜುತ್ತಾ ನದಿಯನ್ನು ಹಾಯ್ದರು ಎಲ್ಲರೂ ಪ್ರಯಾಗವನ್ನು ತಲುಪಿದರು ದೋಣಿಯಿಂದ ಇಳಿದರು ತನ್ನ ಸೈನಿಕರಿಗೆ ವಿಶ್ರಮಿಸಿಕೊಳ್ಳುವಂತೆ ತಿಳಿಸಿ ಭರತನು ಮುನಿಗಳ ಆಶ್ರಮಕ್ಕೆ ಹೊರಟನು ಆಶ್ರಮಕ್ಕೆ ಹೋಗುವ ಮೊದಲು ತಲೆಯ ಮೇಲೆ ಧರಿಸಿದ್ದ ಕಿರೀಟವನ್ನು ತೆಗೆದುಬಿಟ್ಟನು ಪಂಚೆಯನ್ನು ಉಟ್ಟುಕೊಂಡನು ವಾಸ್ತವವಾಗಿ ಆತ ಜಟಾವಲ್ಕಲಗಳನ್ನು ಧರಿಸಿ ನಾರು ಮಡಿಯನ್ನುಟ್ಟಿ ಅಲ್ಲಿಂದ ಮುಂದೆ ಹದಿನಾಲ್ಕು ವರ್ಷಗಳು ಕೂಡ ಕಾಲ ಕಳೆದನೆಂದು ರಾಮಾಯಣವು ಹೇಳುತ್ತದೆ ಉತ್ತರೀಯವನ್ನು ಹೊದೆದುಕೊಂಡು ಮಂತ್ರಿಗಳನ್ನು ಇತರರನ್ನು ದೂರದಲ್ಲಿ ನಿಲ್ಲಿಸಿ ವಸಿಷ್ಠರ ಹಿಂದೆ ತಾನೊಬ್ಬನೇ ಆಶ್ರಮಕ್ಕೆ ಹೊರಟನು ಏಕೆಂದರೆ ಈಗ ಅಲ್ಲಿ ಆತ ಬರುತ್ತಿರುವುದು ರಾಜನಾಗಿ ಅಲ್ಲ ಬದಲಿಗೆ ಶ್ರೀರಾಮಚಂದ್ರನ ನಮ್ರ ಸೇವಕನಾದಂತಹ ಆತನ ಸಹೋದರನಾಗಿ ಭರದ್ವಾಜರು ವಸಿಷ್ಠರನ್ನು ಭರತನನ್ನು ಸ್ವಾಗತಿಸಿದರು ಭರತನು ಭರದ್ವಾಜರಿಗೆ ನಮಸ್ಕರಿಸಿ ಮಹರ್ಷಿಗಳೇ ನಾನು ಶ್ರೀರಾಮಚಂದ್ರನನ್ನು ಹುಡುಕಿಕೊಂಡು ಬಂದಿದ್ದೇನೆ ಅವನ ರಾಜ್ಯವನ್ನು ಅವನಿಗೆ ಒಪ್ಪಿಸುವುದಕ್ಕಾಗಿ ಶ್ರೀರಾಮನನ್ನು ನಾನು ಕಾಣಬೇಕಾಗಿದೆ ಆತನು ಎಲ್ಲಿರುವನೆಂದು ನಿಮಗೆ ತಿಳಿದಿದ್ದರೆ ದಯವಿಟ್ಟು ಹೇಳಿ ಎಂದನು ಭರದ್ವಾಜರು ಭರತ ನಿನ್ನದು ತುಂಬಾ ಉದಾರ ಮನಸ್ಸು ಕೈಗೆ ಬಂದಿರುವ ರಾಜ್ಯವನ್ನು ಬೇಡ ಎನ್ನುತ್ತಿದ್ದೀಯೇ ನಿನ್ನ ಕೀರ್ತಿ ಎಲ್ಲ ಕಡೆ ಬೆಳಗಲಿ ಶ್ರೀರಾಮನು ಚಿತ್ರಕೂಟದಲ್ಲಿದ್ದಾನೆ ನೀವೆಲ್ಲರೂ ಈ ರಾತ್ರಿ ಇಲ್ಲಿಯೇ ಎದ್ದು ನಾಳೆಯ ದಿನ ಪ್ರಯಾಣವನ್ನು ಬೆಳೆಸಿ ಎಂದರು ಭರತನ ಪರಿವಾರಕ್ಕೆ ಭಾರೀ ಔತಣವನ್ನೇ ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಕೂಡ ಇಡೀ ಒಂದು ಅಧ್ಯಾಯದಲ್ಲಿ ರಾಮಾಯಣದಲ್ಲಿ ಭರದ್ವಾಜರು ಏರ್ಪಡಿಸಿದ್ದ ಆತಿಥ್ಯವನ್ನು ವಿವರಿಸುತ್ತಾರೆ ಆ ಸಂದರ್ಭದಲ್ಲಿ ಅವರು ಭವ್ಯವಾದ ಅರಮನೆಯೊಂದನ್ನು ನಿರ್ಮಿಸಿ ಅಲ್ಲಿ ಅದ್ಭುತವಾದ ಸಿಂಹಾಸನವನ್ನು ಭರತನಿಗೆ ಕುರಿ ಕುರಿ ಕುಳಿತುಕೊಳ್ಳಲು ಕೊಡುತ್ತಾರೆ ಆದರೆ ಭರತನು ಆ ಸಿಂಹಾಸನದಲ್ಲಿ ಸ್ವತಃ ಶ್ರೀರಾಮಚಂದ್ರನನ್ನೇ ಕಲ್ಪಿಸಿಕೊಂಡು ಅದಕ್ಕೆ ಸುತ್ತ ಪ್ರದಕ್ಷಿಣೆ ಮಾಡಿ ಅದರ ಪಕ್ಕದಲ್ಲಿ ತಾನು ಚಾಮರವನ್ನು ಹಿಡಿದುಕೊಂಡು ನಿಲ್ಲುತ್ತಾನೆ ಆ ಆ ರೀತಿಯಾದಂತಹ ಸ್ವಭಾವ ಭರತನದಾಗಿತ್ತು ವಾಸ್ತವದಲ್ಲಿ ಆ ಔತಣಕೂಟದಲ್ಲಿ ಪಾಲ್ಗೊಂಡ ಭರತನ ಎಲ್ಲ ಸೈನಿಕರು ಪರಿವಾರದವರು ಕೂಡ ತಮ್ಮನ್ನೇ ತಾವು ಮೈಮರೆತು ಅಯೋಧ್ಯೆಯನ್ನು ರಾಮನನ್ನು ಭರತನನ್ನು ಮರೆತು ಬಿಡುತ್ತಾರೆ ಆದರೆ ಭರತನು ಮಾತ್ರವೇ ಮಾರನೆಯ ದಿನ ಭರತ ಶತ್ರುಘ್ನರು ಮಾತ್ರವೇ ಮಾರನೆಯ ದಿನ ಬೆಳಗಾಗುವುದನ್ನೇ ಕಾದಿದ್ದು ಋಷಿಗಳ ಭರದ್ವಾಜರ ಬಳಿಗೆ ಹೋಗಿ ನಮಗೆ ಇಲ್ಲಿಂದ ಶ್ರೀರಾಮನನ್ನು ತಲುಪುವ ಮಾರ್ಗವನ್ನು ಕೇಳುತ್ತಾರೆ ವಾಸ್ತವದಲ್ಲಿ ವ್ಯಕ್ತಿಯ ನಿರ್ಧಾರವೆಂಬುದು ಹಾಗಿರಬೇಕು ಭರತನು ಅಂತಹ ಅಚಲ ನಿರ್ಧಾರವನ್ನು ಹೊಂದಿದ್ದ ಭರದ್ವಾಜರು ಕೂಡ ಬಹುಶಃ ಪರೀಕ್ಷೆ ಮಾಡುವ ಸಲುವಾಗಿಯೇ ಅಂತಹ ಔತಣವನ್ನು ಏರ್ಪಡಿಸಿದ್ದರೇನು ನೆನಪಿರಲಿ ಹಿಂದಿನ ಕಥೆಗಳಲ್ಲಿ ಕೇಳಿರುವಂತೆಯೇ ಕೌಶಿಕನೆಂಬ ರಾಜನು ವಸಿಷ್ಠರ ಔತಣವನ್ನು ನೋಡಿ ವಸಿಷ್ಠರ ಆಶ್ರಮದ ಮೇಲೆಯೇ ದಾಳಿ ಮಾಡಿ ಅಲ್ಲಿದ್ದ ಶಬಲೆ ಎಂಬ ಗೋವನ್ನು ಕಿತ್ತುಕೊಂಡು ಹೋಗಲು ಬಯಸುತ್ತಾನೆ ಕ್ಷತ್ರಿಯರ ಧರ್ಮ ಕ್ಷತ್ರಿಯರ ಮನೋಭಾವ ಅದೇ ರೀತಿಯಾಗಿರುವುದು ಸಹಜವಾಗಿರುತ್ತದೆ ಅದೇ ರೀತಿ ಹಿಂದೆ ಕಾರ್ತವೀರ್ಯಾರ್ಜುನನೆಂಬ ರಾಜನೊಬ್ಬನು ತನಗೆ ಜಮದಗ್ನಿಯು ಏರ್ಪಡಿಸಿದ್ದ ಔತಣ ಕೂಟವನ್ನು ನೋಡಿ ಆ ಆತನಲ್ಲಿದ್ದ ಕಾಮಧೇನುವೆ ನನಗೆ ಬೇಕೆಂದು ಬಯಸಿ ಜಮದಗ್ನಿಗಳನ್ನೇ ಕೊಂದು ಹಾಕುತ್ತಾನೆ ಮುಂದೆ ಅವರ ಪುತ್ರನಾದ ಪರಶುರಾಮನಿಂದ ತಾನು ಹತನಾಗುತ್ತಾನೆ ಆದರೆ ಇಲ್ಲಿ ಭರತನು ಶ್ರೀರಾಮನ ತಮ್ಮ ಭರದ್ವಾಜರು ಅದೆಷ್ಟೇ ದೈವೋಚಿತವಾದಂತಹ ಬೃಹತ್ ಔತಣ ಕೂಟವನ್ನೇ ಅವರು ಏರ್ಪಡಿಸಿದರೂ ಕೂಡ ಭರತನ ಮನಸ್ಸು ಕಿಂಚಿತ್ತು ವಿಚಲಿತವಾಗುವುದಿಲ್ಲ ಆತನ ಮನಸ್ಸು ಶ್ರೀರಾಮನಲ್ಲಿಯೇ ಸಂಪೂರ್ಣವಾಗಿ ನೆಲೆಸಿದೆ ಇದು ಭರತಭೂಮಿಯ ಶ್ರೇಷ್ಠತೆ ಪ್ರಾತಃ ಕಾಲವಾಯಿತು ಭರದ್ವಾಜರು ಭರತ ಇಲ್ಲಿಗೆ ಎರಡೂವರೆ ಯೋಜನ ದೂರದಲ್ಲಿ ಚಿತ್ರಕೂಟ ಎಂಬ ಪರ್ವತವಿದೆ ಅದು ಬೆಟ್ಟಗಳಿಂದಲೂ ನದಿಗಳಿಂದಲೂ ಅರಣ್ಯಗಳಿಂದಲೂ ಕೂಡಿ ಸುಂದರವಾಗಿದೆ ಪರ್ವತದ ಉತ್ತರದಲ್ಲಿ ಮಂದಾಕಿನಿ ನದಿ ಹರಿಯುತ್ತಿದೆ ನದಿಯ ಪಕ್ಕದಲ್ಲಿರುವ ಗಿಡಗಳು ಸುಂದರವಾದ ಹೂವುಗಳಿಂದ ಕಂಗೊಳಿಸುತ್ತಿವೆ ಶ್ರೀರಾಮ ಸೀತೆ ಲಕ್ಷ್ಮಣರು ಅಲ್ಲಿ ಪರ್ಣಕುಟಿಯನ್ನು ಕಟ್ಟಿಕೊಂಡು ವಾಸವಾಗಿದ್ದಾರೆ ನೀನು ಹೋಗಿ ಬಾ ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು ಭರತನು ತನ್ನ ಪರಿವಾರದೊಡನೆ ಚಿತ್ರಕೂಟದ ಕಡೆಗೆ ಪ್ರಯಾಣ ಬೆಳೆಸಿದನು ಅವರು ಹಾಗೆಯೇ ಅನೇಕ ನದಿಗಳನ್ನು ಅರಣ್ಯಗಳನ್ನು ಬೆಟ್ಟಗಳನ್ನು ದಾಟಿ ಒಂದು ದೊಡ್ಡ ವನಪ್ರದೇಶಕ್ಕೆ ಬಂದರು ಆ ಕಾಡಿನಲ್ಲಿ ಅನೇಕ ಆನೆಗಳಿದ್ದವು ವೃಷತ ಮರು ಎಂಬ ಜಿಂಕೆಗಳು ಕರಡಿಗಳು ಓಡಾಡುತ್ತಿದ್ದವು ಇವುಗಳನ್ನು ನೋಡಿ ಭರತನು ವಸಿಷ್ಠರನ್ನು ಕುರಿತು ಮಹಾತ್ಮರೇ ಭರದ್ವಾಜರು ಹೇಳಿದ ಜಾಗ ಇದೇ ಎಂದು ತೋರುತ್ತದೆ ಹಾಗೂ ಅದೇ ಮಂದಾಕಿನಿ ನದಿ ಇದೇ ಚಿತ್ರಕೂಟ ಪರ್ವತ ಈ ತಪ್ಪಲುಗಳು ಸುಂದರವಾಗಿವೆ ಮರಗಳಿಂದ ಹೂವುಗಳು ನಿರಂತರವಾಗಿ ಉದುರುತ್ತಿವೆ ಹತ್ತ ಕಿನ್ನರರು ಸಂಚರಿಸುತ್ತಿದ್ದಾರೆ ನೀರಿನಲ್ಲಿ ಮೊಸಳೆಗಳಿರುವಂತೆ ಈ ಕಾಡಿನಲ್ಲಿ ಅನೇಕ ಕ್ರೂರ ಪ್ರಾಣಿಗಳಿವೆ ನಮ್ಮ ಸೈನ್ಯವನ್ನು ನೋಡಿ ಜಿಂಕೆಗಳು ಚಂಗನೆ ಹಾರಿ ದೂರ ಸರಿಯುತ್ತಿವೆ ನವಿಲುಗಳು ಬೆಟ್ಟದ ಕಡೆ ಓಡುತ್ತಿವೆ ಈ ಸ್ಥಳ ಬಹಳ ಸೊಬಗಿನಿಂದ ಕೂಡಿದೆ ಸ್ವರ್ಗದಂತೆಯೇ ಇದೆ ಈಗ ಸೈನಿಕರು ಮುಂದೆ ಹೋಗಿ ಅಡವಿಯನ್ನು ಶೋಧಿಸಲಿ ಶ್ರೀರಾಮ ಲಕ್ಷ್ಮಣರು ಕಾಣುವವರೆಗೂ ಅರಣ್ಯವನ್ನು ಹುಡುಕಲಿ ಎಂದನು ಸೈನಿಕರು ಹಾಗೆಯೇ ಅಡವಿಯಲ್ಲಿ ಸಂಚರಿಸಿದರು ದೂರದಲ್ಲಿ ಒಂದು ಕಡೆ ಹೊಗೆಯಾಡುತ್ತಿತ್ತು ಅಂದರೆ ಹೊಗೆಯ ಮೋಡಗಳು ಮೇಲಕ್ಕೆ ಏಳುತ್ತಿರುವುದು ಕಾಣುತ್ತಿತ್ತು ಅದನ್ನು ಕಂಡು ಭರತನ ಬಳಿಗೆ ಹಿಂದಿರುಗಿದರು ವಿಷಯವನ್ನು ತಿಳಿಸಿದರು ಏಕೆಂದರೆ ಸಾಮಾನ್ಯವಾಗಿ ನಿರ್ಜನವಾಗಿದ್ದ ಕಾಡಿನ ಪ್ರದೇಶದಲ್ಲಿ ಎಲ್ಲಿಯೋ ಒಂದು ಕಡೆ ಹೊಗೆಯು ಹೇಳುತ್ತಿದೆ ಎಂದರೆ ಬಹುಶಃ ಅಲ್ಲಿ ಯಾವುದೋ ಒಂದು ಮಾನವ ವಸತಿ ಇರಲೇಬೇಕು ಒಂದು ಅದು ಶ್ರೀರಾಮಚಂದ್ರನ ಆಶ್ರಮವೇ ಆಗಿರಬಹುದು ಅಥವಾ ಬೇರೆ ಯಾರೋ ತಾಪಸಿಗಳಿದ್ದರೆ ಅವರಿಗಾದರೂ ಶ್ರೀರಾಮಚಂದ್ರನ ಇರುವಿಕೆ ತಿಳಿದಿರಲೇಬೇಕು ಆಗ ಭರತನು ಸರಿ ನೀವು ಇಲ್ಲಿಯೇ ಇರಿ ನಾನು ಕೆಲವು ಸೈನಿಕರನ್ನು ಕರೆದುಕೊಂಡು ಅಲ್ಲಿಗೆ ಹೋಗುತ್ತೇನೆ ಎಂದನು ಅನಂತರ ಸುಮಂತ್ರ ಮುಂತಾದ ಕೆಲವು ಪ್ರಮುಖರನ್ನು ಮಾತ್ರ ಕರೆದುಕೊಂಡು ಸೈನಿಕರು ತೋರಿದ ಜಾಗದ ಕಡೆಗೆ ಹೊರಟನು ಇತರರು ಅಲ್ಲಿಯೇ ನಿಂತರು ಇಲ್ಲಿಯೂ ಕೂಡ ಭರತನು ತನ್ನ ಸೈನ್ಯವನ್ನು ಚಿತ್ರಕೂಟ ಪರ್ವತದಿಂದ ದೂರದಲ್ಲಿಯೇ ನಿಲ್ಲಿಸಿ ಅಲ್ಲಿನ ಪ್ರಶಾಂತತೆಗೆ ಭಂಗ ಬಾರಬಾರದೆಂದು ತಾನು ಕಾಲ್ನಡಿಗೆಯಿಂದಲೇ ಶ್ರೀರಾಮಚಂದ್ರನನ್ನು ಹುಡುಕಿಕೊಂಡು ಹೋಗುತ್ತಾನೆ ಆ ಸಮಯದಲ್ಲಿ ಶ್ರೀರಾಮನು ಪರ್ವತದಲ್ಲಿ ಸೀತೆಯೊಡನೆ ಸಂಚರಿಸುತ್ತಾ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದನು ಅವನ ಮನಸ್ಸು ಬಹಳ ಉಲ್ಲಾಸಗೊಂಡಿತ್ತು ಅವನು ಸೀತಾದೇವಿಯನ್ನು ಕುರಿತು ಸೀತೆ ಈ ಸುಂದರ ದೃಶ್ಯಗಳನ್ನು ನೋಡು ಇಲ್ಲಿ ನಾನಾ ಬಗೆಯ ಹಕ್ಕಿಗಳು ಹಾರಾಡುತ್ತಿವೆ ಪರ್ವತ ಶಿಖರಗಳು ಆಕಾಶವನ್ನು ಭೇದಿಸುವಂತೆ ಎತ್ತರವಾಗಿವೆ ಈ ಪ್ರದೇಶದ ಕೆಲವು ಭಾಗಗಳು ಬೆಳ್ಳಿಯಂತೆ ಹೊಳೆಯುತ್ತಿವೆ ಮತ್ತೆ ಕೆಲವು ರಕ್ತದಂತೆ ಕೆಂಪಾಗಿವೆ ಕೆಲವು ಕಡೆ ಬೆಂಕಿಯ ಜ್ವಾಲೆಯಂತೆಯೂ ಪಾದರಸದಂತೆಯೂ ಇವೆ ಇಲ್ಲಿ ಹುಲಿಗಳು ಚಿರತೆಗಳು ಇವೆ ಕರಡಿಗಳು ಹಿಂಡು ಹಿಂಡಾಗಿವೆ ಆದರೆ ಇದು ಪುಣ್ಯ ಸ್ಥಳವಾಗಿದೆ ಆದ್ದರಿಂದ ಇಲ್ಲಿ ಕ್ರೂರ ಮೃಗಗಳು ಕೂಡ ಯಾರನ್ನು ಹಿಂಸಿಸುವುದಿಲ್ಲ ಈ ಕಾಡಿನಲ್ಲಿ ಕ್ರೂರ ಪ್ರಾಣಿಗಳು ಸಾಧು ಪ್ರಾಣಿಗಳು ಒಟ್ಟಿಗೆ ವಾಸಿಸುತ್ತವೆ ಹುಲಿಯು ಹಸುವು ಒಂದೇ ಕೊಳದಲ್ಲಿ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನಿಂತು ನೀರು ಕುಡಿಯುತ್ತವೆ ಇದೆಲ್ಲ ಋಷಿಗಳ ತಪಸ್ಸಿನ ಪ್ರಭಾವ ಒಳ್ಳೆಯವರ ಸಹವಾಸದಲ್ಲಿದ್ದರೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯೇ ಬರುತ್ತದೆ ಎಂಬುದಕ್ಕೆ ಇದೇ ನಿದರ್ಶನ ಎಂದನು ಆಗ ಅಲ್ಲಿಗೆ ಲಕ್ಷ್ಮಣನು ಬಂದು ಅವರನ್ನು ಸೇರಿಕೊಂಡನು ಅಷ್ಟು ಹೊತ್ತಿಗೆ ಕಾಡಿನ ಪ್ರಾಣಿಗಳು ದಿಕ್ಕಾಪಾಲಾಗಿ ಹೆದರಿ ಓಡಿ ಹೋಗುತ್ತಿರುವುದನ್ನು ಶ್ರೀರಾಮನು ನೋಡಿದನು ಅವನು ಲಕ್ಷ್ಮಣ ಇದೇಕೆ ಪ್ರಾಣಿಗಳು ಭಯದಿಂದ ಓಡುತ್ತಿವೆಯಲ್ಲ ಯಾರಾದರೂ ಬೇಟೆಗಾರರು ಅವನ್ನು ಅಟ್ಟಿಸಿಕೊಂಡು ಬಂದಿರುವರೇ ನೋಡು ಎಂದನು ಲಕ್ಷ್ಮಣನು ಒಂದು ಎತ್ತರವಾದ ಮರವನ್ನು ಹತ್ತಿ ಸುತ್ತಲೂ ನೋಡಿದನು ಅವನಿಗೆ ಭರತನು ಅವನ ಸೈನಿಕರು ಗೋಚರಿಸಿದರು ಸಾಮಾನ್ಯವಾಗಿ ಒಂದು ಸೈನ್ಯವು ಬರುವಾಗ ರಥಗಳ ಮೇಲೆ ಧ್ವಜಗಳನ್ನು ಹಾರಿಸಿರುತ್ತಾರೆ ಆ ಧ್ವಜಗಳು ಆ ಸೈನ್ಯ ಯಾವ ದೇಶಕ್ಕೆ ಸೇರಿದ್ದು ಎಂಬುದರ ಗುರುತನ್ನು ತಿಳಿಸುತ್ತದೆ ಲಕ್ಷ್ಮಣನು ಕೂಡಲೇ ಕೆಳಗಿಳಿದು ಬಂದು ಅಣ್ಣ ಭರತನು ತನ್ನ ಸೈನ್ಯದೊಡನೆ ಇಲ್ಲಿಗೆ ಬರುತ್ತಿದ್ದಾನೆ ಆ ತಾಯಿ ಮತ್ತು ಮಕ್ಕಳಿಗೆ ನಿನ್ನನ್ನು ಅರಣ್ಯಕ್ಕೆ ಕಳುಹಿಸಿರುವುದಷ್ಟೇ ಸಾಲದೆಂಬಂತೆ ತೋರುತ್ತದೆ ಸೈನ್ಯದೊಂದಿಗೆ ಇಲ್ಲಿಗೆ ದಂಡೆತ್ತಿ ಬಂದಿದ್ದಾನೆ ನಮ್ಮನ್ನು ಯುದ್ಧ ಮಾಡಿ ಸೋಲಿಸಬೇಕೆಂದು ಬರುತ್ತಿದ್ದಾನೆ ಇರಲಿ ನಾವಿಬ್ಬರೂ ಅವನನ್ನು ಸದೆಬಡಿಯೋಣ ಎಂದನು ಭರತನಿಗೆ ಈ ರೀತಿಯಾದ ದುಃಖ ಒಂದೆರಡಲ್ಲ ಮೊದಲು ಗುಹನೂ ಆತನ ಮೇಲೆ ಅನುಮಾನ ಪಟ್ಟಿದ್ದ ನಂತರ ಭರದ್ವಾಜರ ಆಶ್ರಮಕ್ಕೆ ಬಂದಾಗ ಅವರೂ ಆತನನ್ನು ಕಂಡು ಅನು ಅನುಮಾನ ಪಡುತ್ತಾರೆ ಈಗ ಸ್ವತಃ ಸೋದರನಾದ ಲಕ್ಷ್ಮಣನು ಅದೇ ರೀತಿಯಲ್ಲಿ ಅನುಮಾನ ಪಡುತ್ತಿದ್ದಾನೆ ಆದರೆ ಶ್ರೀರಾಮನಿಗೆ ಗೊತ್ತು ತನ್ನ ತಮ್ಮ ಎಂತಹವನು ಎಂಬುದು ಲಕ್ಷ್ಮಣ ಶ್ರೀರಾಮನು ಹೇಳುತ್ತಾನೆ ಸುಮ್ಮನೆ ದುಡುಕಬೇಡ ಸರಿಯಾಗಿ ವಿಚಾರ ಮಾಡದೆ ಮಾತನಾಡಬೇಡ ಕೇವಲ ಊಹೆಯಿಂದಲೇ ಇತರರು ಹೀಗೆ ಹಾಗೆ ಎಂದು ಭಾವಿಸಬಾರದು ಭರತನು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆಂದು ನಾವೇಕೆ ಯೋಚಿಸಬೇಕು ಅವನು ಮಹಾ ಧಾರ್ಮಿಕ ಭರತನ ಮನಸ್ಸು ನನಗೆ ಗೊತ್ತು ಬಹುಶಃ ಅವನು ನಮ್ಮನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂದು ಬಂದಿರಬಹುದು ನಾವು ಕಾಡಿಗೆ ಬಂದಿರುವುದರಿಂದ ಅವನ ಮನಸ್ಸಿಗೆ ಬಹಳ ಬೇಸರವಾಗಿದೆ ಅದಕ್ಕಾಗಿಯೇ ಅವನು ಇಲ್ಲಿಗೆ ಬಂದಿದ್ದಾನೆ ಇದು ಖಂಡಿತ ನಾವು ಅವನನ್ನು ಎದುರುಗೊಳ್ಳೋಣ ಆದರದಿಂದ ಬರಮಾಡಿಕೊಳ್ಳೋಣ ಎಂದು ಹೇಳಿ ಪರ್ಣಕುಟಿಯೊಳಗೆ ಬಂದನು ಅದೇ ಸಮಯಕ್ಕೆ ಸರಿಯಾಗಿ ಭರತನು ಪರ್ಣಕುಟಿಯ ಬಳಿಗೆ ಬಂದನು ಗರ್ಭಾಸನದ ಮೇಲೆ ಕುಳಿತಿದ್ದ ಶ್ರೀರಾಮ ಸೀತೆಯರನ್ನು ನೋಡಿದನು ಅವನಿಗೆ ಸಂತೋಷ ಸುಖ ದುಃಖ ಅಳು ಎಲ್ಲವೂ ಒಟ್ಟಿಗೆ ಬಂದವು ಅವನ ಮೈ ನಡುಗಿತು ಗಂಟಲ ನರಗಳು ಉಬ್ಬಿದವು ಕಣ್ಣು ಮಂಜು ಮಂಜಾಗಿತು ಶ್ರೀರಾಮನ ಪಾದಗಳನ್ನು ಮುಟ್ಟಲೆಂದು ಬೇಗ ಬೇಗನೆ ಹೆಚ್ಚ ಹಾಕಿದನು ಆದರೆ ಭಾವೋದ್ರೇಕದಿಂದ ಹಾಗೆಯೇ ಕುಸಿದು ಮೂರ್ಛ ಹೋದನು ಶ್ರೀರಾಮ ಲಕ್ಷ್ಮಣರು ಓಡಿಬಂದು ಭರತನನ್ನು ಎಚ್ಚರಗೊಳಿಸಿದರು ಭರತನು ಎಚ್ಚರಗೊಂಡು ಕಟ್ಟಿಯಾಗಿ ಅಳುತ್ತಾ ಶ್ರೀರಾಮನ ಪಾದ ಮುಟ್ಟಿ ನಮಸ್ಕರಿಸಿದನು ಶ್ರೀರಾಮನು ತಮ್ಮನನ್ನು ಬರಸೆಳೆದು ಅಪ್ಪಿಕೊಂಡನು ಅಲ್ಲಿದ್ದವರ ಮನಸ್ಸನ್ನು ಆ ದೃಶ್ಯ ಕನಕಿ ಬಿಟ್ಟಿತು ಎಲ್ಲರ ಕಣ್ಣಿನಲ್ಲೂ ಕಂಬನಿ ಒಸರಿತು ಈ ರೀತಿಯಾಗಿ ಅಣ್ಣ ತಮ್ಮಂದಿರ ಅನ್ಯೋನ್ಯತೆ ಒಂದೆಡೆ ತಮ್ಮನು ಸುಖವಾಗಿರಲಿ ಎಂದು ತಮ್ಮನ ತಾಯಿಯು ಬಯಸಿದಂತೆ ಅಂದರೆ ಕೈಕೇಯಿಯು ಬಯಸಿದಂತೆ ಶ್ರೀರಾಮನು ರಾಜ್ಯವನ್ನೇ ಬಿಟ್ಟು ತಂದೆಯ ಮಾತನ್ನು ತಾಯಿಯ ಆಸೆಯನ್ನು ಈಡೇರಿಸುವ ಸಲುವಾಗಿ ವನವಾಸಕ್ಕೆ ಬಂದರೆ ಇನ್ನೊಂದೆಡೆ ತನ್ನ ತಾಯಿಯು ಮಾಡಿರುವುದು ಅಧರ್ಮವೆಂದು ತಿಳಿದವನಾಗಿ ತನ್ನ ಅಣ್ಣನೇ ಯೋಗ್ಯ ಉತ್ತರಾಧಿಕಾರಿ ಎಂದು ಭಾವಿಸಿಕೊಂಡು ಆ ಭರತನು ಶ್ರೀರಾಮನಿಗೆ ರಾಜ್ಯವನ್ನು ಒಪ್ಪಿಸಲು ಕಾಡಿಗೆ ಓಡಿ ಬಂದಿರುವನು ಅಣ್ಣ ತಮ್ಮಂದಿರ ಮಿಲನ ಅದ್ಭುತ ದೃಶ್ಯವೇ ಆಗಿದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ